ಕುಮಾರಸ್ವಾಮಿ ಯಾವಾಗಲೇ ಹೇಳ್ತಿರ್ತಾರೆ ಬರ್ದಿಟ್ಕೊಳ್ಳಿ 2023 ಮುಖ್ಯಮಂತ್ರಿ ನಾನೇ ಅಂತ. ಖಡಾಖಂಡಿತವಾಗಿ ಮುಖ್ಯಮಂತ್ರಿ ಆಗಿ ಆಗ್ತಾರೆ, ಬರ್ದು ಮಾಡಿಕೊಳ್ಳಿ. ಹೆಂಗಿದ್ರು ಅಂತ ಅದು ದರ್ತ ಮ್ಯಾಜಿಕ್. ಮಿಷನ್ 1-2-3 ಇಲ್ಲ 2-3 ತಗೊಂಡು ಚುನಾವಣೆ ಮಾಡ್ಕೊಂಡು ಗೆದ್ಕತೀವಿ ಅಂತ. ನಾವು ಎಷ್ಟು ತಗೊಳ್ತೀವಿ ಎಷ್ಟು ಬಿಡ್ತೀವಿ ಅಂತಾರೆ, ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ಇರ್ತಾರೆ. ಅದು ಹೆಂಗೆ ಅಂತ ಕಳೆದ ಬಾರಿ ಏನಾಗಿತ್ತು, ಅವ್ರ ಅಪ್ರಾಣೆ ಆಗಲ್ಲ, ಇವ್ರ ಅಪ್ರಾಣೆ ಆಗಲ್ಲ ಅಂದ್ ಹೆಂಗಾದ್ರೂ ದೈವ ಬಲದಿಂದ ನಾವು ಆಗ್ತೀವಿ ಅಂತಕ್ಕಂಥ ಎಲ್ಲ ಸಂದರ್ಭದಲ್ಲೂ ಕೂಡ ದೈವ ಬಲ ಕೈ ಹಿಡಿಯುತ್ತೆ ಅನ್ನೋ ನಂಬಿಕೆ ಇದೆಯೇ? ನೀವು ನಮ್ಮನ್ನ ಬಿ ಟೀಮ್ ಅಂತ ಕರೆದ್ರೂ ಪರವಾಗಿಲ್ಲ, ಬಿಜೆಪಿಗೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಒಂದು ಮಾತು ಹೇಳ್ತಾರೆ. ತುಮಕೂರಲ್ಲಿ ಮಾತನಾಡ್ತಾ ನಾವು ಎರಡೂ ರಾಷ್ಟ್ರೀಯ ಪಕ್ಷಗಳ ವಿರುದ್ಧವಾಗಿ ಪರಿಹಾರ ಮಾಡಬೇಕು ಅಂತ ಇರೋ. ಚುನಾವಣೆ ಮೊದಲೇ ಎಲ್ರಿಗೂ ಪರ್ಯಾಯ ಅಂತೀರಿ, ಚುನಾವಣೆ ಫಲಿತಾಂಶ ಬಂದಮೇಲೆ ಯಾರದೋ ಪರವಾಗಿ ಹೋಗಿ ನಿಂತ್ಕೋತೀರಿ ಅಂತ. ಅದು ಪರಿಸ್ಥಿತಿ ಆಗಿರ್ತದಲ್ಲ, ಈಗ ರಾಜ್ಯಕ್ಕೆ ಅನ್ಯಾಯ ಆಗಬಾರದು. ಈ ಬಾರಿ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರು, ಒಕ್ಕಲಿಗರಿಗೆ ಒಂದು ಅವಕಾಶ ಸಿಕ್ಕಿದೆ, ನನಗೊಂದು ಅವಕಾಶ ಮಾಡಿಕೊಡಿ, ಕಾಂಗ್ರೆಸ್ ಅವಕಾಶ ಮಾಡಿ ಅಂತ ಕೇಳ್ತಾವ್ರೆ. 224 ಕ್ಷೇತ್ರಕ್ಕೂ ಪ್ರಬಲವಾದಂತ ಬೀಜವನ್ನು ಬಿತ್ತನೆ ಮಾಡಿದ್ರೆ ಒಳ್ಳೆ ಫಲ ಬರ್ತದೇನು? ನೀವು ಸೆಲೆಕ್ಟೆಡ್ ಕ್ಷೇತ್ರಗಳ ಆಯ್ಕೊಂಡು ಬಿತ್ತನೆ ಮಾಡಿದ್ರೆ ಅಲ್ಲಿಗೆ ಮಾತ್ರ ಗೆಲ್ತೀರಿ, ಎಲ್ಲ ಕಡೆಗೆ ಯಾಕೆ ನೀವು ಪ್ರಬಲವಾದ ಕ್ಯಾಂಡಿಡೇಟ್ಗಳನ್ನ ಹಾಕಲ್ಲ ಅಂತ? ಬಿಜೆಪಿಗೆ 224 ಕ್ಷೇತ್ರಕ್ಕೂ ಕ್ಯಾಂಡಿಡೇಟ್ ಇದ್ದಾರ? ಕಾಂಗ್ರೆಸ್ಗೆ 224 ಕ್ಷೇತ್ರಕ್ಕೂ ಕ್ಯಾಂಡಿಡೇಟ್ ಇದ್ದಾರ? ಓಕೆ, ನೀವು ಬಿಜೆಪಿನ ಯಾವಾಗಲೂ ದೂರ ದೂರ ಕಾರಣ ಏನು ಅಂತ ಬಿಜೆಪಿನ? ಅದೊಂದು ಕೋಮುವಾದಿ ಪಕ್ಷ. ಕೋಮುವಾದಿ ಕಾರ್ಯಕರ್ತರು ಬಿಜೆಪಿಗೆ ಹೆಂಗೆ ಕಾಸಿಲ್ದಂಗೆ ಕೆಲಸ ಮಾಡೋ ಕಾರ್ಯಕರ್ತರು ಬಿಜೆಪಿಗೆ ಇದಾರೋ, ಪಕ್ಷ ಅಂದ್ರೆ ಪ್ರಾಣ ಕೊಡೋಕೆ ರೆಡಿ ಇರ್ತಕ್ಕಂಥ ಕಾರ್ಯಕರ್ತರು JDS ಅಲ್ಲವರು. JDS ಗೆ ಈ ಒಂದು ಚುನಾವಣೆ ಡೂ ಆರ್ ಡೈ ಮ್ಯಾಚ್, ಮಾಡು ಇಲ್ಲವೇ ಮಡಿ ಚುನಾವಣೆ. ಹೌದಾ? ಚಲುವರಾಯ ಸ್ವಾಮಿ ಅವರು ಪಕ್ಷವನ್ನು ತೊರೆದು ಹೋದ ನಂತರ JDS ಗೆ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಪರ್ಯಾಯ ಲೀಡರ್ಶಿಪ್ ಬೇಕಾಗಿತ್ತು. ಆ ಮಟ್ಟಿಗಿನ ಪ್ರಬಲ ನಾಯಕತ್ವ ಮಂಡ್ಯ ಜಿಲ್ಲೆಗಿಲ್ಲ, ಎಲ್ಲದಕ್ಕೂ ಕುಮಾರಣ್ಣನೇ ಬರಬೇಕು ಇಲ್ಲಿ ಮಂಡ್ಯಗೆ ಅಂತ. ಅವರೇ ನಮ್ಮ ನಾಯಕರಲ್ವಾ? 224 ಕ್ಷೇತ್ರಕ್ಕೂ ದೇವೇಗೌಡರೇ ಬೇಕು, ಕುಮಾರಣ್ಣನೇ ಬೇಕು ಅಂತಾರೆ, ಚುನಾವಣೆ ಹೆಂಗಾಗತ್ತೆ? ಯಾಕೆ ಅಧಿಕಾರ ವಿಕೇಂದ್ರೀಕರಣ ಅಂತ ಒಂದಷ್ಟು ನಾಯಕರು ಬೇರೆ ಬೇರೆ ಪಕ್ಷ ಕಟ್ಟಲಿಕ್ಕೆ ಬೇರೆ ಬೇರೆ ಭಾಗಕ್ಕೆ ಮೂವ್ ಆಗ್ಲಿಲ್ಲ? ಪ್ರಾದೇಶಿಕ ಪಕ್ಷದ ನೆಲೆಗಟ್ಟನ್ನ ನಾವು ಗಟ್ಟಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಈ ರಾಷ್ಟ್ರ ಪಕ್ಷಗಳ ಮುಂದೆ ನಗರ ಉಳಿಯಕ್ಕಾಗ. ಪ್ರಾದೇಶಿಕ ಪಕ್ಷವನ್ನು ಗಟ್ಟಿ ಮಾಡ್ಕೋಬೇಕು, ಆ ಗಟ್ಟಿ ಮಾಡ್ಕೋಬೇಕು ಅಂದ್ರೆ ಬೆನ್ನೆಲು ಭಾಗ ಒಂದಷ್ಟು ನಾಯಕರು ಇರಬೇಕು. ಆದ್ರೆ ನಾಯಕರೆಲ್ಲ ಒಂದೇ ಮನೆಯವರಾದ್ರೆ ಹೆಂಗೆ ಅಂತ. ಗುಬ್ಬಿ ಶ್ರೀನಿವಾಸ್ ಅವರು, ಚಾಮುಂಡೇಶ್ವರಿ GT ದೇವೇಗೌಡರು, ಕಡೂರಿನ ದತ್ತ ಅವರು, ಇದೊಂಥರ ನಾಯಕರನ್ನ ಪ್ರಿಪೇರ್ ಮಾಡ್ತಕ್ಕಂಥ ಕಾರ್ಖಾನೆ ಅಂತ ಮೊದಲಿಂದ ಹೇಳ್ತಾ ಇಲ್ವಾ? ಗಾದೆ ಮಾತು ಯಾವಾಗ್ಲೂ ಹೇಳ್ತಿರ್ತೀನಿ, ಊರ್ಗೆ ಊಟ ಹಾಕ್ಬೇಕಾದ್ರೆ ಗೌಡ ಆಗ್ಬೇಕು, ವ್ಯಾಪಾರ ಮಾಡ್ಬೇಕಾದ್ರೆ ಶೆಟ್ರ್ ಆಗ್ಬೇಕು, ಅಡ್ಮಿನಿಸ್ಟ್ರೇಷನ್ ಮಾಡ್ಬೇಕಾದ್ರೆ ಚಾಣಕ್ಯನ ರೀತಿ ಆಲೋಚನೆ ಮಾಡ್ಬೇಕು ಅಂತ. ಏ ಬಿಟ್ಟು ಹೋಗೋರೆಲ್ಲ ಹೋಗ್ಲಿ ಪಾರ್ಟಿಯಿಂದ ಅಂತ ಸಿಟ್ಟಲ್ಲಿ ಹೇಳುವಂತ ಕುಮಾರಸ್ವಾಮಿ ಅವರು ಎಷ್ಟು ಮಟ್ಟಕ್ಕೆ ಸರಿ ಅಂತ? ಕಾಂಗ್ರೆಸ್ ಇಂದ ಬಿಟ್ಟು ಹೋಗ್ತಕ್ಕಂಥ ಜನ ಇಲ್ವ ಇವತ್ತು, ಅಥವಾ BJP ಇಂದ ಬಿಟ್ಟು ಹೋಗ್ತಕ್ಕಂಥ MLA ಉಳಿಲ್ವಾ? ಕುಮಾರಸ್ವಾಮಿ ಅವರು BJP ಪರ, ದೇವೇಗೌಡರು ಕಾಂಗ್ರೆಸ್ ಪರ, ಮುಂದೆ ಸರ್ಕಾರ BJP ಜೊತೆ ಸೇರಿ ಕುಮಾರಣ್ಣ ಸರ್ಕಾರ ಮಾಡ್ತಾರೆ ಅಂತ ಒಂದಷ್ಟು ಜನ ಆರೋಪ ಮಾಡ್ತಾರೆ ಕಾಂಗ್ರೆಸ್ನವರು. ಅನಿವಾರ್ಯ ಪರಿಸ್ಥಿತಿನಲ್ಲಿ ಏನು ಮಾಡಕ್ಕೆ, ರಾಜ್ಯದ ಹಿತದೃಷ್ಟಿಯಿಂದ ಹೊಂದಾಣಿಕೆ ಮಾಡ್ಕೋಬೇಕಾಗ್ತದೆ ಹೊರತು. 1989-1994 ಶಿವರಾಮೇಗೌಡರು ಇಂಡಿಪೆಂಡೆಂಟ್ ಶಾಸಕರು, 1999-2004 JDS ಇಂದ ಶಾಸಕರು, ಚಲುವರಾಯ ಸ್ವಾಮಿ ಅಧಿಕಾರ ಬಂದ ತಕ್ಷಣ ದುರಹಂಕಾರ ಮತ್ತೊಂದು ಮಗದೊಂದು ಪಟ್ಟರೆ ಖಂಡಿತವಾಗ್ಲೂ ಅದನ್ನ ಜನಗಳ ರೊಟ್ಟಿ ಮಚ್ಚಾಕ್ತಾರೆ ಮಚ್ಚಾಕ್. 2013 ಚುನಾವಣೆ ಸೋಲೆಂಗಾಯ್ತು ಅಂತ 2008 ಎಷ್ಟು ಮತಗಳು ಬಂದಿದ್ದು ಅದಕ್ಕಿಂತ 1,000 ಮತ ಹೆಚ್ಚಿಗೆ ಬಂದು. ಸುರೇಶ್ ಗೌಡರು ಚಲುವರಾಯ ಸ್ವಾಮಿ ಅವರು ಫೇಸ್ ಮಾಡ್ತಾರ ಕ್ಷೇತ್ರದಲ್ಲಿ, ಶಿವರಾಮೇಗೌಡರು ಫೇಸ್ ಮಾಡ್ತಿದ್ದಾರೆ. ನಾಮಂಗದಲ್ಲಿ ಅವತ್ತು ಡೈರೆಕ್ಟ್ ಫೈಟ್, ಪಕ್ಷದ್ರೋಹ ಮಾಡಿದ್ದು, ಜನರು ಕೊಟ್ಟಂತ ಅಧಿಕಾರವನ್ನ ಮಾರಾಟ ಮಾಡ್ಕೊಂಡಿದ್ದು, ಯಾರು ಬೆಳೆಸಿದ್ರು ಅವನ್ನ ದೂಷಣೆ ಮಾಡ್ಕೊಂಡು ಹೋಗಿದ್ದು. ನೀವು ಕಾಂಗ್ರೆಸ್ ಬಿಟ್ಟು JDS ಕೂತ್ರಲ್ವಾ? ನಾವು ಒರಿಜಿನಲಿ ಜನತಾ ಪಾರ್ಟಿಲಿ ಇದ್ದಂತ, ಸ್ವತಂತ್ರ ಬಂದ ನಂತರ ಹಸ್ತದ ಗುರುತಿಂದ ಗೆದ್ದಂತ ಏಕೈಕ ಶಾಸಕ ನಾಗಮಂಗಲದಿಂದ ನಾನೊಬ್ಬನೇ. ಚುನಾವಣೆನ ಮೊದಲ ಬಾರಿ ಗೆದ್ರಿ, ನಿಮ್ ಗೆಲುವಿನಲ್ಲಿ JDS ಅವ್ರ ಪಾತ್ರ ಇತ್ತು ಅಂತ ಒಂದಷ್ಟು ಚರ್ಚೆಗಳಿತ್ತು ಅವತ್ತು. ಹೌದೇ? ಅವ್ರ ಲೀಡರ್ ಸೋಲ್ ಒಪ್ಕೊಂಡು ಕಾರ್ಯಕರ್ತರು ಸೋಲ್ ಒಪ್ಕೊಳ್ಳಲ್ಲ, ಬೆಂಕಿ ಇಲ್ಲದೆ ಹೊಗೆ ಅಂತೂ ಆಡಲ್ಲ. ನಾನು ಹೆಚ್ಚಿಗೆ ನಾನು ನಂಬ್ತೀನಿ. ಯಾವ ಥರ ಬೆಂಕಿ ಅದು? ಸುರೇಶ್ ಗೌಡರಿಗೆ ನಾಗಮಂಗಲ ಜನ ಯಾಕೆ ಓಟ್ ಹಾಕ್ಬೇಕು? ನಾನು ಕೆಲಸ ಮಾಡಿದ್ರೆ ಓಟ್ ಆಗ್ಲಿ, ಕೆಲಸ ಮಾಡಿದ್ರೆ ಬೇಡ. ಕುಮಾರಸ್ವಾಮಿ ಅವರು ನಾಗಮಂಗಲಕ್ಕೆ ವಿಸಿಟ್ ಮಾಡಿದಾಗ ಕಳೆದ 4-5 ತಿಂಗಳ ಹಿಂದೆ ಒಂದು ಸಣ್ಣ ಪ್ರತಿಭಟನೆಯನ್ನು ವ್ಯಕ್ತಪಡಿಸ್ತಾರೆ ಒಂದಷ್ಟು ಜನ ಸುರೇಶ್ ಗೌಡರ ವಿರುದ್ಧ. ತೃಪ್ತಿ ಮಾಡಕ್ಕೆ ವಿಧಾನಸಭೆ ದಿಗ್ವಿಜಯ ಏಳು ಕೇಳು, JDS ನ ಇತಿಹಾಸದಲ್ಲಿ ಲೋಕಸಭೆ ಚುನಾವಣೆ ಸೋಲ್ತೀರಿ, MLC ಚುನಾವಣೆಯನ್ನ ಅಪ್ಪಾಜಿಗೌಡರು ಸೋಲ್ತಾರೆ, ಅಂಡ್ ಪದವೀಧರ ಕ್ಷೇತ್ರದಲ್ಲಿ ಚುನಾವಣೆ JDS ಸೋಲುತ್ತೆ. ಮೂರು ಚುನಾವಣೆಗಳ ಸೋಲು ಹಳೆ ಮೈಸೂರು ಭಾಗದಲ್ಲಿ. ಆ ಮೂರು ಚುನಾವಣೆಗಳು ನಮ್ಮ ಸ್ವಯಂಕೃತ ಅಪರಾಧದಿಂದ ಆಗಿರ್ತಕ್ಕಂಥ. ಪುಟ್ಟರಾಜು ಅವರು ಮಿನಿಸ್ಟರ್ ಆಗಿದ್ರು, ತಮ್ಮಣ್ಣವರು ಮಿನಿಸ್ಟರ್ ಆಗಿದ್ರು, ಸಾರಾ ಮಹೇಶ್ ಮಿನಿಸ್ಟರ್ ಆಗಿದ್ರು. ನಾಗಮಂಗಲದಲ್ಲಿ ಲೀಡ್ ಸಿಕ್ತು ನಿಖಿಲ್ ಕುಮಾರಸ್ವಾಮಿ ಅವರಿಗೆ, ಹೆಂಗ್ ಸಾಧ್ಯ ಆಯ್ತು? ನಿಖಿಲ್ ಕುಮಾರಸ್ವಾಮಿ ಆಗಿ ಇನ್ನು ಹೆಚ್ಚಿನ ಲೀಡ್ ನ ಎಕ್ಸ್ಪೆಕ್ಟ್ ಮಾಡಿದ್ರು, ನಮ್ಮ ಮಾತುಗಳಿಂದ ಲೀಡ್ಗಳು ಕಮ್ಮಿ ಆಯ್ತು ಅಂತ ಭಾವಿಸ್ತೀನಿ. ಅವತ್ತೊಂದು ನಾ ಸುಮ್ಮನೆ ಕರ್ಬಿಟ್ಟು ಬನ್ನಿ ರಮೇಶ್ ಬಾಬು ಅವರೇ, ಬನ್ನಿ ಚಲುವಣ್ಣ ಅವರೇ, ಬನ್ನಿ ಅನ್ಕೊಂಡು ಕರ್ಕೊಂಡು ಮಾಡಿದ್ರೆ ಲೋಕಸಭೆ ಆರಾಮಾಗಿ ಗೆಲ್ಬೋದಿತ್ತಲ್ಲ ನಿಖಿಲ್, ಪ್ರತಿಷ್ಠೆಗೆ ಬಿದ್ರಾ ಅಂತ. ಮಂಡ್ಯ ಜಿಲ್ಲೆನಲ್ಲಿ BJP ಕಾಂಗ್ರೆಸ್ ಹೊಂದಿರ್ತದೆ, JDS ನವರು BJP ಜೊತೆ ಹೋಗ್ಬೋದು, ಕಾಂಗ್ರೆಸ್ ನವರು ಯಾಕೆ ಹೋಗ್ಬಾರ್ದು ಅಂತ ಕೇಳ್ತಾರ. 10 ದರಿಯಲ್ಲ, ಎಷ್ಟೋ ಕಾರ್ಯಕರ್ತರು ಕೊಲೆ ಆಗಿದೆ ಮಂಡ್ಯದಲ್ಲಿ, ಗೊತ್ತಿರೋ ವಿಚಾರ.
ನೇರವಾಗಿ ಹೋಗಿ ಕಾಂಗ್ರೆಸ್ ಅವ್ರು ಕರೆದ ತಕ್ಷಣ ಓಕೆ ಮಾಡ್ಕೊಂಡು ಸಿಎಂ ಸೀಟ್ ಹತ್ತಿದ್ರಲ್ಲ, ಅದೇನ ಪಾರ್ಟಿಗೆ ಡ್ಯಾಮೇಜ್ ಆಯ್ತು ಸ್ವಲ್ಪ ಅಂತ ಏನಾರ ಅನ್ಸುತ್ತ? ನಾವು ಕಾಂಗ್ರೆಸ್ ನ ತಂತ್ರ ಕುತಂತ್ರಗಳಿಗೆ ಬಲಿಯಾದ್ವು ಅಂತ ಅನ್ಸುತ್ತೆ. ನೀವು ನಿಮ್ದವ್ರದ್ದು ಸಂಬಂಧ ಮದುವೆ ಆಗಕ್ ಮುಂಚೆ ಗೊತ್ತಿರಲಿಲ್ವಾ ಹಿಂಗೆಲ್ಲ ಮಾಡ್ತಾರೆ ಇವರು ಅಂತ ಮಾತಾಡಿರ್ಲಿಲ್ವಾ? ಕಾಂಗ್ರೆಸ್ನವ್ರು ಕೊಟ್ಟಂತ ಕಾರ್ಯಕ್ರಮ ಒಂದು ಚೂರು ಬದಲಾವಣೆ ಮಾಡಂಗಿಲ್ಲ. ಅದ್ರ ಜೊತೆಗೆ ನಮ್ಮ ಕಾರ್ಯಕ್ರಮ ರೈತ ಸಾಲ ಮನ್ನಾ ಮಾಡಬೇಕಿತ್ತು. ರಾತ್ರಿ ಕಣ್ಬಾವಿಗೆ ಅಗ್ಲು ಬಿದ್ರೆ ಹಿಂಗೆ ಅಂತ ನಿವಾರಿ ಪರಿಸ್ಥಿತಿನಲ್ಲಿ ಏನು ಮಾಡಕ್ಕೆ ರಾಜ್ಯದ ಹಿತದೃಷ್ಟಿಯಿಂದ ಹೊಂದಾಣಿಕೆ ಮಾಡ್ಕೋಬೇಕಾಗ್ತದೆ ಹೊರತು. ಎರಡ್ ಸಾವಿರದ 2018 ಸಂದರ್ಭದಲ್ಲಿ ನಿಮ್ಗೆ ಅಪ್ಪಾಜಿಗೌಡರು, ಶ್ರೀಕಂಠೇಗೌಡರು, ಶಿವರಾಮೇಗೌಡರು ಸೇರಿದಂತೆ ದೊಡ್ಡ ಒಂದು ಬೆಂಬಲ ಇತ್ತು. ಅದೇ ಪ್ರಮಾಣದ ಫೋರ್ಸ್ ಇವತ್ತು ನಿಮ್ ಜೊತೆಗಿದೆಯೇ ಅಂತ ನಾನಾಗ್ಲೇ ಹೇಳಿದೆ. ನಿಮ್ಮ ಎಡಬಲ ನಿಂತವರು, ಎಡಬಲ ನಿಂತ್ಕೊಂಡು ಚುನಾವಣೆ ಮಾಡಿದವರಲ್ಲ, ಇವತ್ತು ವಿರೋಧಿಗಳಾಗಿ ಚುನಾವಣೆ ನಿಂತ್ಕೊಂಡು ಮಾಡ್ತೀವಿ ಅಂತ ಮುಂದೆ ಕೊಟ್ಟವ್ರ ಹತ್ರ ಕಡೆಗೆ. ರಾಜಕಾರಣದಲ್ಲಿ ಮಿತ್ರರು ಇರ್ತಾರೆ, ಶತ್ರುಗಳು ಯಾವಾಗ್ತಾರೆ ಈಗ ತಿಳಿಯಕ್ ಆಗೋದಿಲ್ಲ. ಕಳೆದ ಮೂರು ಚುನಾವಣೆ ಈ ಚುನಾವಣೆಯಲ್ಲಿ ನನ್ನ ಕಾನ್ಫಿಡೆನ್ಸ್ ಹೆಚ್ಚಿಗೆ ಇದೆ. ಹಿಂಗೆ ಇದು ಸಾಧ್ಯ ಅಂತ ನಾನು ಹೆಚ್ಚಿಗೆ ನಾನು ನಂಬ್ತೀನಿ. 40% ಸರ್ಕಾರ ಇಡೀ ರಾಜ್ಯದಲ್ಲಿ ಅಂತ ಕರೀತಾರೆ. ಬಿಜೆಪಿ ಬಗ್ಗೆ, ಆ ಆರೋಪದ ಬಗ್ಗೆ, ಕಾಂಗ್ರೆಸ್ ಅವರು ಮಾಡೋ ಆರೋಪದ ಬಗ್ಗೆ ತಮ್ಮ ಸಹಮತ ಇದೆಯಾ? ನನ್ನ ಕೆಲಸಕ್ಕೆ ಬೇಜಾನ್ ಕೆಲಸಗಳು ರಾಜಕಾರಣ ಅಂದ್ರೆ ಹಬ್ಬರ ಆರ್ಭಟ ಹಿಂಗೆ ಇರಬೇಕು ಅಂತೇನಿಲ್ಲ, ಸ್ಮಾರ್ಟ್ ಆಗಿ ಕೂಡ ರಾಜಕಾರಣ ಮಾಡಬಹುದು ಅಂತ. ಇವರು ರಾಜಕಾರಣಕ್ಕೆ ಬರಕ್ ಮುಂಚಿತವಾಗಿ ಬಿಸ್ನೆಸ್ ಮ್ಯಾನ್, ಎಲ್ಲಾ ವಿಚಾರಗಳನ್ನ ನೋಡ್ಕೊಂಡು ಬಂದವರು. ಹಾಗಾಗಿ ರಾಜಕಾರಣಕ್ಕೆ ಬಂದದ್ದೇ ರೋಚಕ. ಇವರು ಎಲ್ಲವನ್ನು ಹೇಳಿಬಿಟ್ಟೇ ಮಾಡಬೇಕು ಅಂತೇನಿಲ್ಲ, ಹೇಳದೇ ಮಾಡೋ ಕೆಲಸ ಬಹಳ ಅದೇ, ಯಾಕಂದ್ರೆ ನಾನು ಇದುವರೆಗೂ ಹೇಳದೆ ಮಾಡಿರೋ ಕೆಲಸಗಳೇ ಬಹಳ ಅಂತ ಅವರ ಆತ್ಮವಿಶ್ವಾಸ ಖಂಡಿತವಾಗಿ ಗೋಚರ ಆಗ್ತಾ ಇದೆ. ಈ ಮಂಡ್ಯ ಚುನಾವಣೆ ಅಂದ್ರೆ ಇಡೀ ಇಂಡಿಯಾ ನೋಡುತ್ತೆ. ಆ ಮಂಡ್ಯದಲ್ಲಿ ಇರ್ತಕ್ಕಂಥ 7 ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ನಾಗಮಂಗಲ ಇದೆಯಲ್ಲ, ಆ ನಾಗಮಂಗಲದ ಪ್ರತಿಯೊಬ್ಬ ಮತದಾರರಲ್ಲೂ ಸಹ ಆ ನಾಡಿ ಮಿಡ್ತ ರಾಜಕಾರಣ ಇದೆಯಲ್ಲ, ಯಾರು ಲೆಕ್ಕಾಚಾರಕ್ಕೆ ಬರಕ್ ಸಾಧ್ಯನೇ ಇಲ್ಲ. ಆ ನಾಗಮಂಗಲ ಕ್ಷೇತ್ರದ ಅಧಿಪತಿ ಶಾಸಕರು ಸುರೇಶ್ ಗೌಡರು ನನ್ನ ಜೊತೆ ಇದ್ದಾರೆ. ಸರ್ ನಮಸ್ಕಾರ.